नमस्ते फ्रेंड्स, इवत्तु वंदु निम्म कूदलिगे ओळ्ळे होम रेमेडी तकोंडु बर्ता इद्देने नानु। तुंबा जन नंगे कमेंट माडिद्रु, एनंत हेळिद्रे नम्म कूदलु बेळ्ळगागिदे कप्पागलिक्के एंतादरू माडि अंत हेळ्कोंडु हेळिद्रु। आयता, नानु अदक्के ईग मळेगाल आगिरोदरिंद पैक एल्ल हेळ्दिल्ल, पैक एल्ल हच्चिद्रे एंतागुत्ते अंत हेळिद्रे, निमगे शीत नेगडि अथवा तलेनो आतरदल्ल ज्वर आतरदल्ल बरुव समस्येगळु बरुव चांसस् इर्तदे। आद कारणक्के नानु निमगे ओंदु ओळ्ळेय हेर् आयिल् अन्नु हेळ्ता इद्देने। आयता, आ हेर् आयिल् अन्नु हेगे माडोदु अंत हेळ्कोंडु तोरिसि कोड्तेने। अदे रीतियल्लि ओंदु चूरु नीवु कूड स्किप् माडदे नोडिद्रे, याकंत मध्य मध्यदल्लि आ आयिल् गे केलवोंदु ऐटम् सेर्सलिक्के उंटु। आयता, आद कारणक्के हेळोदु, नीवु स्किप् माडिद्रे आ ऐटम् मिस् आगि होद्रे नीवु हेर् आयिल् हाकि कूड प्रयोजन इल्ल। आयता, आद कारणक्के स्किप् माडदे वीडियो नोडि अंत हेळ्कोंडु हेळ्ता इद्देने। ಇವಾಗ ನೀವು ಕೇಳಬಹುದು ಏನಂತ ಹೇಳಿದ್ರೆ, ನಿಮ್ಮ ಕೂದಲು ಬೆಳ್ಳಗಿಲ್ಲಲ್ಲ, ಆದರೆ ಯಾಕೆ ನೀವು ಇದನ್ನ ಆಯಿಲ್ ಅನ್ನು ಹಾಕ್ತೀರಾ ಅಂತ। ಇದನ್ನುಂಟಲ್ಲ, ಬರೆ ಬೆಳ್ಳಗೆ ಕೂದಲು ಇದ್ದರೂ ಮಾತ್ರ ಹಚ್ಚಲಿಕ್ಕಲ್ಲ, ನಿಮ್ಮ ಕೂದಲು ಮುಂದೆ ಅಂದ್ರೆ 30 ಪ್ಲಸ್ ಆದ ನಂತರ 40 ಪ್ಲಸ್ 40 45 ಆದ ನಂತರ ಎಲ್ಲರದು ಸಾಮಾನ್ಯವಾಗಿ ಕೂದಲು ಬೆಳ್ಳಗಾಗುತ್ತೆ। ಆಯ್ತಾ, ಅದಕ್ಕಿಂತ ಮುಂಚೆ ಕೆಲವು ಚಿಕ್ಕ ಮಕ್ಕಳಲ್ಲಿ ಕೂಡ ಇದು ಕೂದಲು ಬೆಳ್ಳಗಾಗುವ ಸಮಸ್ಯೆ ಇದೆ। ಚಿಕ್ಕ ಚಿಕ್ಕ ಹುಟ್ಟು ಇದ್ದ ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಇರ್ತದೆ। ಆದ ಕಾರಣಕ್ಕೆ ನಾನು ಹೇಳೋದು ಅಂತಂದ್ರೆ, ಇದನ್ನು ನೀವು ಕೂದಲು ಬೆಳ್ಳಗಾಗಿದ ಮೇಲೆ ಹಚ್ಚುವುದಕ್ಕಿಂತ, ಕೂದಲು ಬೆಳ್ಳಗಾಗುವಕ್ಕಿಂತ ಮುಂಚೆನೇ ಹಚ್ಚಿದ್ರೆ ಎಂತಾಗ್ತ ಅಂತ ಹೇಳಿದ್ರೆ, ನೆಕ್ಸ್ಟ್ ನಿಮಗೆ ಕೂದಲು ಬೆಳ್ಳಗಾಗುವ ಪ್ರಾಬ್ಲಮ್ ಬರುವುದಿಲ್ಲ। ಆಯ್ತಾ, ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ ಹೇಳ್ಕೊಂಡು ನಾನು ಹಚ್ಚುವಾಗ ಹೇಳ್ತೇನೆ। ಇವ ತುಂಬಾ ಜನ ಆ ಸಲ ಕಮೆಂಟ್ ಮಾಡಿದ್ರು, ನಮ್ಮ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೆಳ್ಳಗೆ ಕೂದಲಿದೆ ಏನು ಮಾಡೋದು ಅಂತ ಹೇಳ್ಕೊಂಡು ಹೇಳಿದ್ರು। ಇವಾಗ ಅವರಿಗೆ ಎಂತ ಗೊತ್ತುಂಟ, ಪ್ರೋಟೀನ್ ಕೊರತೆಯಿಂದ ಆ ತರ ಆಗೋದು। ಆ ಕಾರಣಕ್ಕೆ ನೀವು ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಇರುವ ಫುಡ್ ಅನ್ನು ಜಾಸ್ತಿ ಮಕ್ಕಳಿಗೆ ತಿನ್ನಿಸಿ, ಜೊತೆಗೆ ನೀವು ಕೂಡ ಅಂತಹ ಫುಡ್ ಅನ್ನು ಜಾಸ್ತಿ ತಿನ್ನಿ। ಆಯ್ತಾ, ಆವಾಗ ಎಂತ ಆಗ್ತ ಅಂತ ಹೇಳಿದ್ರೆ, ನಿಮ್ಮ ಕೂದಲ ಬೆಳವಣಿಗೆ ಅದು ಹೆಲ್ಪ್ ಮಾಡ್ತದೆ, ಮತ್ತೆ ನಿಮಗೆ ಕೂದಲು ಉಂಟಲ್ಲ ದಪ್ಪ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ, ಮತ್ತೆ ಕೂದಲು ಉಂಟಲ್ಲ ತುಂಬಾ ಚೆನ್ನಾಗಿ ಬೆಳೆಯಲಿಕ್ಕೆ ಉದ್ದ ಬೆಳೆಯಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ। ಆಯ್ತಾ, ನಾವು ಬರೇ ತಲೆಗೆ ಹಚ್ಚುವುದಕ್ಕೆ ಹಚ್ಚುವ ಜೊತೆಗೆ ನಮ್ಮ ದೇಹಕ್ಕೆ ಕೂಡ ನಾವು ಒಳ್ಳೆಯ ಫುಡ್ ಅನ್ನು ಕೂಡ ಸೇವಿಸಬೇಕು। ಇವಾಗ ನಾವು ಆದ ಕಾರಣ ಹೇಳಿದ್ರು, ಚಂದ ಒಳ್ಳೆ ಫುಡ್ ಅನ್ನು ತಿನ್ನಿ, ಫ್ರೂಟ್ಸ್ ತಿನ್ನಿ, ಮತ್ತೆ ಆದಷ್ಟು ಒಳ್ಳೆ ಹಸಿ ತರಕಾರಿ ಇದು ಜಾಸ್ತಿ ತಿನ್ನಲಿಕ್ಕೆ ಟ್ರೈ ಮಾಡಿ। ಬೇಯಿಸಿದಕ್ಕಿಂತ ಹಸಿಯಾಗಿ ತಿನ್ನುವ ತರಕಾರಿ ಯಾವುದೆಲ್ಲ ಉಂಟು ಗೊತ್ತುಂಟಲ್ಲ ನಿಮಗೆ, ಕ್ಯಾರೆಟ್, ಬೀಟ್ರೂಟ್ ಆ ಥರದ್ದೆಲ್ಲ, ನಾವೆಲ್ಲ ಇದು ಬೀನ್ಸ್ ಕೂಡ ತಿಂತೇವೆ। ಆಯ್ತಾ, ಅಂದರೆ ಹುರುಳಿಕಾಯಿ ಅಂತಾರಲ್ಲ ಅದನ್ನು ಕೂಡ ಹಸಿಯಾಗಿ ತಿಂತೇವೆ। ನಿಮಗೆ ಅದು ತಿನ್ನಲಿಕ್ಕೆಲ್ಲ ಆದರೆ ಉಂಟಲ್ಲ ಅದನ್ನೆಲ್ಲ ತಿನ್ನಿ, ಆದಷ್ಟು ಹಸಿ ತಿನ್ನಿ, ಮತ್ತು ಅರ್ಧ ಬೇಯಿಸಿದ ತರಕಾರಿಯನ್ನು ಜಾಸ್ತಿ ತಿನ್ನಲಿಕ್ಕೆ ಟ್ರೈ ಮಾಡಿ। ಆವಾಗ ಎಂತಾಗ್ತ ಅಂತ ಹೇಳಿದ್ರೆ, ಆ ತರಕಾರಿಯಲ್ಲಿರುವ ಪ್ರೋಟೀನ್, ವಿಟಮಿನ್ ಅದರಲ್ಲಿ ಏನೆಲ್ಲ ಇರ್ತದೆ ನೋಡಿ, ಅದೆಲ್ಲ ನಿಮಗೆ ದೇಹಕ್ಕೆ ಸೇರ್ತದೆ। ಆಯ್ತಾ, ಆದ ಕಾರಣಕ್ಕೆ ನಿಮ್ಮ ಕೂದಲು ಸ್ಕಿನ್ ಎಲ್ಲ ಚಂದ ಇರಬೇಕು ಅಂತ ಹೇಳಿದ್ರೆ, ಬರೀ ಮೇಲ್ಗಡೆ ಮಾತ್ರ ಹಾಕೋದಲ್ಲ, ಒಳಗಡೆಯಿಂದ ಕೂಡ ನಾವು ಆಹಾರ ಸೇವನೆ ಮಾಡಬೇಕು ಅಂತ ಹೇಳ್ತಿದ್ದೇನೆ। ಇವಾಗ ಜಾಸ್ತಿ ತಡ ಮಾಡೋದು ಬೇಡ, ಇವಾಗ ನಾವು ಹೇರ್ ಆಯಿಲ್ ಮಾಡಲಿಕ್ಕೆ ಎಂತೆಲ್ಲ ಹಾಕಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ। ನಾನು ಈ ಆಯಿಲ್ ಮಾಡಲಿಕ್ಕೆ ಫಸ್ಟು ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ, ಯಾಕಂತ ಹೇಳಿದರೆ ನಮಗೆ ಕೆಲವೊಂದು ಐಟಮ್ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಉಂಟು। ಆಯಿತಾ, ನೀವು ಆದಷ್ಟು ಹಳೆಯ ಮಿಕ್ಸಿ ಜಾರನ್ನು ಯೂಸ್ ಮಾಡಿ, ಯಾಕಂತ ಹೇಳಿದ್ರೆ ಅಡುಗೆಗೆ ಬಳಸುವ ಮಿಕ್ಸಿ ಜಾರ್ ಯೂಸ್ ಮಾಡಿದರೆ ಸ್ವಲ್ಪ ಕಹಿ ಬರುವ ಸಾಧ್ಯತೆ ಇದೆ। ಆದ ಕಾರಣಕ್ಕೆ ನೀವು ಅಂದರೆ ಕೆಲವರು ಮೆಹಂದಿ ಎಲ್ಲ ರುಬ್ಬಿ ತಲೆಗೆ ಹಾಕುವ ಅಭ್ಯಾಸ ಅಥವಾ ಆನಿಯನ್ದು ಆಯಿಲು ಅದೆಲ್ಲ ಮಾಡುವ ಅಭ್ಯಾಸ ಇದ್ದರೆ ಒಂದು ಮಿಕ್ಸಿ ಜಾರ್ ಹಳೆದು ಅವ್ರ ಮನೇಲಿ ಇರ್ತದೆ, ಪ್ರತಿಯೊಬ್ಬರ ಮನೇಲಿ ಇರ್ತದೆ। ಆಯಿತಾ, ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ಅದನ್ನು ಚಂದ ಮಾಡಿ ತೊಳೀರಿ, ಆಯಿತಾ, ಒಂದು ಸ್ವಲ್ಪ ಹೊತ್ತು ಸೋಪಲ್ಲಿ ನೆನೆಸಿ ಆಮೇಲೆ ತೊಳೀರಿ, ಆಗ ಕಹಿ ಎಲ್ಲ ಹೋಗ್ತದೆ। ಆಯಿತಾ, ಇಲ್ಲದಿದ್ದರೆ ಸ್ವಲ್ಪ ಒಂದು ನಿಂಬೆಹಣ್ಣಿದು ರಸ ಎಂತಾದರೂ ಹಾಕಿ ಒಂದು ಸಲ ಮಿಕ್ಸಿಯಲ್ಲಿ ಗಿರ್ರ್ ಮಾಡಿ, ಆವಾಗ ಅದು ಹೋಗ್ತದೆ, ಕಹಿ ಇದ್ದರೆ ಹೋಗ್ತದೆ। ಆಯಿತಾ, ಆದಷ್ಟು ಹಳೆಯ ಮಿಕ್ಸಿ ಜಾರನ್ನೇ ಉಪಯೋಗಿಸಿ ಅಂತ ಹೇಳೋದು, ತಲೆಗಾಗಲಿ ಮುಖಕ್ಕಾಗಲಿ ನೀವು ಎಂತಾದರೂ ಹಚ್ಚೋದಾದರೆ ಮಿಕ್ಸಿ ಜಾರ್ ಹಳೆಯದೇ ಇರಲಿ ಅಂತ ಹೇಳ್ಕೊಂಡು। ಆಯಿತಾ ನೋಡಿ, ನಾನು ಆಮ್ಲ ಪೌಡರ್ ತೊಗೊಂಡಿದ್ದೇನೆ। ಆಯಿತಾ, ಆಮ್ಲ ಪೌಡರ್ ಅಂತ ಹೇಳಿದರೆ ನೆಲ್ಲಿಕಾಯಿ ಪುಡಿ। ಆಯಿತಾ, ನೀವು ನೆಲ್ಲಿಕಾಯಿ ಡೈರೆಕ್ಟ್ ಹಾಕೋದು ಬೇಡ, ಯಾಕಂತ ಹೇಳಿದರೆ ಅದು ನಿಮಗೆ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ। ಆದ ಕಾರಣಕ್ಕೆ ನಿಮಗೆ ಎಲ್ಲಿಗಾದರೂ ನೆಲ್ಲಿಕಾಯಿ ಪೌಡ್ರ್ ಸಿಕ್ಕಿದ್ರೆ ಉಂಟಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು। ನಾನು ಇಲ್ಲಿ ಅಡ್ರೆಸ್ ಎಲ್ಲ ತೆಗೆದಿದ್ದೇನೆ, ಯಾಕಂತ ಹೇಳಿದರೆ ಪ್ರಮೋಷನ್ ವೀಡಿಯೋ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ। ಆದ ಕಾರಣಕ್ಕೆ ಆಮ್ಲ ಪೌಡ್ರ್ ಅಂತ ಬರೆದಿದ್ದು ಬಿಟ್ಟು ಬೇರೆ ಎಲ್ಲ ನಾನು ಅದೆಲ್ಲ ಹರಿದು ತೆಗೆದಿದ್ದೇನೆ। ಆಯಿತಾ, ಅಂದರೆ ಸುಮ್ಮನೆ ಪ್ರಮೋಷನ್ ವೀಡಿಯೋ ನನಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳ್ಕೊಂಡು। ಆಯಿತಾ, ನೀವು ಯಾವ ಕಂಪನಿದು ಬೇಕಾದರೆ ನೆಲ್ಲಿಕಾಯಿ ಪೌಡ್ರ್ ತೊಗೋಬೋದು, ಫಸ್ಟ್ ಬೇಕಾಗಿದ್ದು ನೆಲ್ಲಿಕಾಯಿ ಪೌಡ್ರ್ ನೋಡಿ, ನಾನು ಒಂದು 2 ಚಮಚ ನೆಲ್ಲಿಕಾಯಿ ಪೌಡ್ರ್ ತೊಗೊಳ್ತಿದ್ದೇನೆ। ಆಯಿತಾ, ಇದು ನಾನು 1 ವಾರಕ್ಕೆ ಆಗುವಷ್ಟು ಮಾಡ್ತೇನೆ, ಆದ ಕಾರಣಕ್ಕೆ 2 ಚಮಚ ನೆಲ್ಲಿಕಾಯಿ ಪೌಡ್ರ್ ತೊಗೊಂಡಿದ್ದೇನೆ। ನೀವು ಬೇಕಾದರೆ 1 ಸ್ಪೂನ್ ತೊಗೋಬಹುದು, ಅಂದರೆ ಆ ದಿವಸಕ್ಕೆ ಹಾಕೋದಾದರೆ 1 ಸ್ಪೂನ್ ತೊಗೋಬೋದು, ನಾನು 2 ಸ್ಪೂನ್ ತೊಗೊಳ್ತೇನೆ ನೋಡಿ। 1 ಚಮಚ ತೊಗೊಂಡೆ, ಈಗ ಇದಕ್ಕೆ ಯಾವ ವಸ್ತು ಸೇರಿಸಬೇಕು ಅಂತ ಹೇಳಿದರೆ,
ನೋಡಿ ಇದಕ್ಕೆ ಏನು ಸೇರಿಸ್ತೇನೆ ಅಂತ ಹೇಳಿದ್ರೆ ಕಲೋಂಜಿ ಬೀಜ ಆಯ್ತಾ. ಕಲೋಂಜಿ ಬೀಜ ಅಂತ ಹೇಳಿದ್ರೆ ಕಪ್ಪು ಜೀರಿಗೆ ಅಂತ ಹೇಳ್ಕೊಂಡು ಕರೀತಾರೆ, ಹಿಂದಿಯಲ್ಲಿ ಕಲೋಂಜಿ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಅಂಗಡಿಗೆ ಹೋಗಿ ಕಲೋಂಜಿ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಆಯ್ತಾ, ಕಲೋಂಜಿ ಬೀಜ ಕೊಡಿ ಅಂತ ಹೇಳಿದರೆ. ಇದು ತಂಪಿನ ಬೀಜ, ಕಾಮಕಸ್ತೂರಿ ಬೀಜ ಅದೆಲ್ಲ ಯಾವುದೂ ಅಲ್ಲ. ಎಳ್ಳು, ಕಪ್ಪೆಳ್ಳು, ಹುಚ್ಚೆಳ್ಳು ಏನೆಲ್ಲ ಹೇಳ್ತಾರಲ್ಲ ಅದೆಲ್ಲ ಯಾವುದೂ ಅಲ್ಲ. ಕಲೋಂಜಿನೇ ಬೇರೆ, ಅದೆಲ್ಲ ಬೇರೆ ಆಯ್ತಾ. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಆಯ್ತಾ. ಅಂದರೆ ನೋಡಿ ನಾನು ಹೇಗೆ ಇರ್ತದೆ ಅಂತ ತೋರಿಸ್ತೇನೆ. ನೋಡಿ ಇದು ನೋಡಲಿಕ್ಕೆ ಹೀಗೆ ಇರ್ತದೆ. ನೋಡಿ ನಾನು ಹತ್ತಿರದಿಂದ ಕೂಡ ತೋರಿಸ್ತಾ ಇದ್ದೇನೆ ಆಯ್ತಾ. ಇದು ಎಳ್ಳು ಅದೆಲ್ಲ ಎಂತ ಸಹ ಅಲ್ಲ. ಯಾಕೆ ಹೇಳ್ತಿದ್ದೇನಂತ ಹೇಳಿದರೆ ತುಂಬ ಜನ ಕಮೆಂಟ್ ಮಾಡಿದರು ನನಗೆ ಏನಂತ ಹೇಳಿದರೆ, ಕಲೋಂಜಿ ಅಂತ ಹೇಳಿದರೆ ನಮ್ಮ ಕಡೆ ಎಳ್ಳು ಹುಚ್ಚೆಳ್ಳು ಅಂತ ಹೇಳ್ತಾರೆ, ಮತ್ತು ಎಂತ ಇದು ಕಾಮಕಸ್ತೂರಿ ಬೀಜ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ಹೇಳಿದರು ಆಯಿತಾ. ಅದೆಲ್ಲ ಬೇರೆ ಆಯಿತಾ, ಅದು ಬೇರೆ ಇದು ಬೇರೆ ಆಯಿತಾ. ಕಲೋಂಜಿ ಅಂತ ಹೇಳಿದರೆ ನೋಡಿ ಸರಿಯಾಗಿ ನೋಡಿ ಇದೆ ಆಯಿತಾ. ಇವಾಗ ನಾನು ಇದನ್ನು ಒಂದು ಸ್ಪೂನ್ ಉಂಟು ನನ್ನ ಕೈಯಲ್ಲಿ, ಒಂದು ಸ್ಪೂನ್ ಕೂಡ ನಾನು ಹಾಕ್ಕೊಂಡಿದ್ದೇನೆ ನೋಡಿ. ಮೂರನೇದು ಕಾಫಿ ಪೌಡ್ರ್ ತೊಗೊಂಡಿದ್ದೇನೆ ಆಯಿತಾ. ನಾನು ಕಾಫಿ ಪೌಡ್ರ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ, 5 ರೂಪಾಯಿದು ಪ್ಯಾಕೆಟ್ ತೊಗೊಂಡಿದ್ದೇನೆ. ನೀವು ಯಾವ ಕಂಪನಿದು ಬೇಕಾದರೆ ತೊಗೊಳ್ಳಿ, ಇದೇ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಂಡು ಇಲ್ಲ ಆಯಿತಾ. ನಿಮಗೆ ಯಾವುದು ಆಗ್ತದೆ ನೋಡಿ ಅದನ್ನ ತೊಗೊಳ್ಳಿ. ಸ್ವಲ್ಪ 2 ರೂಪಾಯಿದು ಪ್ಯಾಕೆಟ್ ತೊಗೊಳ್ಳೋದಕ್ಕಿಂತ 5 ರೂಪಾಯಿದು ಪ್ಯಾಕೆಟ್ ತೊಗೊಳ್ಳಿ. ಇವಾಗ ನಾನು ಅದಕ್ಕೆ ಇದಕ್ಕೆ ಸೇರಿಸ್ತೇನೆ ಕಾಫಿ ಪೌಡ್ರ್ ಕೂಡ. ನೋಡಿ ಕಾಫಿ ಪೌಡ್ರ್ ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕ್ತಾ ಇದ್ದೇನೆ ಆಯಿತಾ. 1 ಚಮಚ ಮೆಂತ್ಯ ಕಾಳು ಹಾಕಿದ್ದೇನೆ. ಇವಾಗ ಇಷ್ಟು ಹಾಕಿ ಆಯಿತು. ಇದನ್ನು ನಾನು ರುಬ್ಬಿ ನೋಡಿ ಇಷ್ಟು ರುಬ್ಬಿಕೊಂಡು ಬರ್ತೇನೆ, ಅಂದರೆ ಪೌಡ್ರ್ ಮಾಡ್ಕೊಂಡು ಬರ್ತೇನೆ. ಮತ್ತು ಇದಕ್ಕೆ ಯಾವ ಆಯಿಲ್ ಸೇರಿಸಬೇಕು, ಯಾವ ಆಯಿಲ್ ಸೇರಿಸಿದರೆ ಬೆಸ್ಟ್ ಅಂತ ಹೇಳ್ಕೊಂಡು ಹೇಳ್ತೇನೆ. ಜೊತೆಗೆ ಆಯಿಲ್ ಸೇರಿಸುವಾಗ ಇನ್ನೊಂದು ವಸ್ತು ಸೇರಿಸಬೇಕು, ಅದು ಯಾವುದು ಅಂತ ಹೇಳ್ಕೊಂಡು ಕೂಡ ತೋರಿಸ್ತೇನೆ. ನಾನು ಆವಾಗ ತೋರಿಸಿದ ಎಲ್ಲ ವಸ್ತನ್ನು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದೇನೆ ಆಯಿತಾ. ಇವಾಗ ಅಡುಗೆ ಮನೆಗೆ ಹೋಗುವ. ಯಾಕಂತ ಹೇಳಿದರೆ ಅಲ್ಲಿ ಕೂಡ ತೋರಿಸ್ತೇನೆ ನಾನು ಎಂತ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು. ನೋಡಿ ನಾನು ಈ ಥರ ಪಾತ್ರೆ ಇಟ್ಟಿದ್ದೇನೆ ಆಯಿತಾ. ನನಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ನನ್ನ ಹತ್ರ ಕಬ್ಬಿಣದ ಪಾತ್ರೆ ಇಲ್ಲ. ಆದ ಕಾರಣಕ್ಕೆ ನಾನು ಅಂದರೆ ಸ್ಟೀಲ್ದು ಇಟ್ಟಿದ್ದೇನೆ. ನಿಮ್ಮ ಮನೆಯಲ್ಲಿ ಕಬ್ಬಿಣದ ಚಿಕ್ಕ ಕಡಾಯಿ ಥರದ್ದು ಯಾವುದಾದ್ರೂ ಇದ್ದರೆ ನೀವು ಕಬ್ಬಿಣನೇ ಯೂಸ್ ಮಾಡಿ ಆಯಿತಾ. ಅದಕ್ಕೆ ಎಂತ ಹಾಕಬೇಕು ಅಂತ ಹೇಳಿದರೆ, ಇವಾಗ ನೋಡಿ ನಾನು ಇದಕ್ಕೆ ಯಾವುದು ಹಾಕ್ತಿದ್ದೇನೆ ಅಂತ ಹೇಳಿದರೆ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೇನೆ ಆಯಿತಾ. ನಿಮ್ಮ ಕೂದಲಲ್ಲಿ ತುಂಬ ಕೂದಲು ಬೆಳ್ಳಗಾಗಿದೆ, ಆಲ್ರೆಡಿ ಬೆಳ್ಳಗಾಗಿದೆ, ಕಪ್ಪಾಗಬೇಕು ಅಂತ ಹೇಳ್ಕೊಂಡು ಆಗಿದ್ದರೆ ನೀವು ಈ ಆಯಿಲನ್ನು ಹಾಕಿ ಆಯಿತಾ. ಸಾಸಿವೆ ಎಣ್ಣೆಯನ್ನು ಹಾಕಿ ಯಾವ ಕಂಪನಿಯ ಬೇಕಾದರೆ ಸಾಸಿವೆ ಎಣ್ಣೆ ಯೂಸ್ ಮಾಡ್ಬೋದು. ನಿಮ್ಮ ಕೂದಲು ಇವಾಗ ಬೆಳ್ಳಗಾಗಲಿಲ್ಲ, ಮುಂದೆ ಕೂಡ ಬೆಳ್ಳಗಾಗಬಾರ್ದು ಅಂತ ಹೇಳಿದರೆ ಈ ನೀವು ಕೊಬ್ಬರಿ ಎಣ್ಣೆ ಬೇಕಾದರೆ ಸೇರಿಸ್ಬೋದು, ಅಥವಾ ಎಳ್ಳೆಣ್ಣೆ ಬೇಕಾದರೆ ಸೇರಿಸ್ಬೋದು. ಆಲ್ರೆಡಿ ಈಗ ನಿಮ್ಮದು ಕೂದಲು ಬೆಳ್ಳಗಾಗಿದೆ ಅಂತ ಹೇಳಿದರೆ ಇದೇ ಬೆಸ್ಟ್ ಆಯಿತಾ. ಇದನ್ನೇ ಹಾಕಿ ಸಾಸಿವೆ ಎಣ್ಣೆ ತಗೊಂಡ್ಬಂದು ಹಾಕಿ ಆಯಿತಾ. ನಾನು ಈ ಆಯಿಲ್ ಬಳಸ್ತಾ ಇಲ್ಲ, ನಾನು ಎಳ್ಳೆಣ್ಣೆಯನ್ನು ಹಾಕ್ತೇನೆ ಆಯಿತಾ. ಅಂದರೆ ನಂದು ಕೂದಲು ಅಷ್ಟೊಂದು ಬೆಳ್ಳಗೆಲ್ಲ ಆಗಲಿಲ್ಲ ಆಯಿತಾ, ಆದ ಕಾರಣಕ್ಕೆ ನಾನು ಎಳ್ಳೆಣ್ಣೆಯನ್ನೇ ಹಾಕ್ತೇನೆ. ಮತ್ತು ನಾನು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಳ್ಳೆಣ್ಣೆಯನ್ನು ತಲೆಗೆ ಹಾಕ್ಕೊಳ್ಳೋದು ಮತ್ತು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡೋದಿಲ್ಲ ಆಯಿತಾ. ಆದ ಕಾರಣಕ್ಕೆ ನಾನು ಎಳ್ಳೆಣ್ಣೆಯನ್ನು ಹಾಕ್ತೇನೆ. ನೋಡಿ ನಾನು ಜಟಮಾನಸಿ ಮಾಡಿ ಎಳ್ಳೆಣ್ಣೆ ಇದು ಹಾಕಿ ಇಟ್ಟಿದ್ದೇನೆ ಆಯಿತಾ. ಜಟಮಾನಸಿ ನಾನು ಯಾರೆಲ್ಲ ವೀಡಿಯೋ ನೋಡಲಿಲ್ಲ ನೋಡಿ ಅವರೆಲ್ಲ ನೋಡ್ಕೊಂಡು ಬನ್ನಿ ಒಂದ್ಸಲ. ಜಟಮಾನಸಿ ಬೇರನ್ನು ಯೂಸ್ ಮಾಡಿ ಹೇಗೆ ನಿಮ್ಮ ಕೂದಲು ದಪ್ಪ ಕಪ್ಪಾಗಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಅದೇ ಆಯಿಲನ್ನು ನಾನು ಇದಕ್ಕೆ ಕೂಡ ಸೇರಿಸ್ತಾ ಇದ್ದೇನೆ ಆಯಿತಾ. ನಿಮ್ಮ ಹತ್ರ ಜಟಮಾನಸಿದ ಆಯಿಲ್ ರೆಡಿ ಇಲ್ಲ ಅಂತ ಹೇಳಿದರೆ ಮಾಮೂಲಿ ಆಯಿಲ್ ಹಾಕೋಬೋದು ಆಯಿತಾ. ಇದು ಕೊಬ್ಬರಿ ಎಣ್ಣೆ ಆಗಲಿ ಎಳ್ಳೆಣ್ಣೆ ಹಾಕ್ಬೋದು. ಇದು ನಾನು ಅಂದರೆ ಮಾಡಿ ಇಟ್ಟಿದ್ದಿತ್ತಲ್ವಾ, ಮತ್ತು ನಾನು ಇವಾಗ ಡೈಲಿ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ. ಇದು ಜಟಮಾನಸಿ ಬೇರಿದ್ದು ಎಲ್ಲ ಇದು ಆಯಿಲನ್ನೇ ಜಾಸ್ತಿ ಯೂಸ್ ಮಾಡೋ ಕಾರಣ ನಾನು ಇದೇ ಆಯಿಲ್ ಹಾಕ್ಕೊಳ್ತೇನೆ. ಇದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು. ಇವಾಗ ಬಿಸಿ ಆಗ್ತಾ ಇರುವಾಗನೇ ಎಂತ ಮಾಡಬೇಕು ಅಂತ ಹೇಳಿದರೆ ನಾನು ಪೌಡ್ರ್ ಮಾಡಿಟ್ಟಿದ್ದೇನಲ್ಲ, ನಾನು ಆಗ ತೋರಿಸಿದ್ದೆ ನೋಡಿ ಎಂತೆಲ್ಲ ಹಾಕಬೇಕು ಅಂತ. ಆ ಪೌಡ್ರನ್ನು ಇದ್ರ ಜೊತೆಗೆ ನಾನು ಸೇರಿಸ್ತೇನೆ. ನೋಡಿ ಇದು ಚೆನ್ನಾಗಿ ಕುದಿ ಬರಲಿ ಆಯಿತಾ. ಅಂದರೆ ನಾವಿವಾಗ ಹಾಕಿದ್ದೆಲ್ಲ ಉಂಟಲ್ಲ ಅದು ಎಣ್ಣೆ ಜೊತೆಗೆ ಸೇರ್ಕೊಳ್ಬೇಕಾಯ್ತಾ. ಆದ ಕಾರಣಕ್ಕೆ ಚೆಂದ ಕುದಿ ಬರಲಿ ಅಷ್ಟು ತನಕ ನಾನು ಕುದಿಸ್ತಾ ಇರ್ತೇನೆ. ಆಮೇಲೆ ಇದಕ್ಕೆ ಒಂದು ವಸ್ತು ಸೇರಿಸ್ಲಿಕ್ಕುಂಟು, ಯಾಕಂದರೆ ನಿಮ್ಮ ಕೂದಲು ಕಪ್ಪಗಾಗಬೇಕಲ್ವಾ. ಆದ ಕಾರಣಕ್ಕೆ ಅದೇನಂತ ಹೇಳ್ಕೊಂಡು ತೋರಿಸ್ತೇನೆ ಅಷ್ಟು ತನಕ ಇದು ಚೆಂದ ಕುದಿ ಬರಲಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಆಯಿತಾ. ಇವಾಗ ನಾನು ಇದಕ್ಕೆ ಎಂತ ಸೇರಿಸ್ತಿದ್ದೇನೆ ಅಂತ ಹೇಳಿದರೆ,
ನೋಡಿ ನಾನು ಮೆಹಂದಿ ಪೌಡರನ್ನು ಸೇರಿಸ್ತಾ ಇದ್ದೇನೆ ಆಯ್ತಾ. ನೀವು ಯಾವ ಕಂಪನಿದು ಬೇಕಾದರೆ ಮೆಹಂದಿ ಪೌಡ್ರು ಯೂಸ್ ಮಾಡ್ಬೋದು, ಅಥವಾ ನೀವು ನಿಮ್ಮ ಮನೆಯಲ್ಲೇ ತಯಾರಿಸಿದ್ದು ಅಂದರೆ ನಿಮ್ಮ ಮನೆಯಲ್ಲೇ ಗಿಡ ಇದ್ದರೆ ಅದರದ್ದು ಒಣಗಿದ ಎಲೆಯನ್ನು ಪೌಡ್ರ್ ಮಾಡಿ ಅದನ್ನು ಬೇಕಾದರೆ ಉಪಯೋಗಿಸ್ಬೋದು ಆಯಿತಾ. ನಿಮಗೆ ಯಾವುದು ಬೇಕು ನೋಡಿ ಅದನ್ನು ಉಪಯೋಗಿಸ್ಬೋದು. ನಾನು ಇದನ್ನು ಒಂದು 2 ಸ್ಪೂನಷ್ಟು ಈ ಆಯಿಲ್ಗೆ ಸೇರಿಸ್ತಾ ಇದ್ದೇನೆ ನೋಡಿ. ಫಸ್ಟ್ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ. ನಿಮಗೆ ಕಲರ್ ನೋಡುವಾಗ ಗೊತ್ತಾಗ್ತದೆ ನೋಡಿ, ಇವಾಗನೇ ಕಪ್ಪು ಕಲರ್ ಬಂದಿದೆ ಆಯಿತಾ. ನೋಡಿ ಕೂದಲು ಇದು ಸಾರಿ ಆಯಿಲ್ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ಹೇಳ್ಕೊಂಡು. ಇವಾಗ ನಾನು ಮೆಹಂದಿ ಪೌಡರ್ ಸೇರಿಸ್ತೇನೆ ಇದಕ್ಕೆ ನೋಡಿ. 2 ಸ್ಪೂನಷ್ಟು ನಾನು ಮೆಹಂದಿ ಪೌಡರ್ ಸೇರಿಸ್ತಾ ಇದ್ದೇನೆ. ಈಗ ಚಂದ ಮಾಡಿ ಮಿಕ್ಸ್ ಮಾಡುವ. ನೋಡಿ ನೀವು ಮೆಹಂದಿ ಪೌಡರ್ ಸೇರಿಸಿದ ಮೇಲೆ ತುಂಬ ಹೊತ್ತು ಬಿಸಿ ಮಾಡುವ ಅಗತ್ಯ ಇಲ್ಲ ಆಯಿತಾ. ಅಂದರೆ ಇಷ್ಟು ಬಿಸಿ ಆದರೆ ಸಾಕಾಗ್ತದೆ. ಇವಾಗ ನಾನು ಇದನ್ನು ಆರಲಿಕ್ಕೆ ಬಿಡ್ತೇನೆ ಆಯಿತಾ. ಆರಿದ ನಂತರ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ, ಮತ್ತು ಇದರಿಂದ ಯಾವತ್ತೋ ಇದು ಸಮಸ್ಯೆಗಳೆಲ್ಲ ಹೋಗ್ತದೆ, ನಿಮ್ಮ ಕೂದಲ ಸಮಸ್ಯೆ ಹೋಗ್ತದೆ ಅಂತ ಹೇಳ್ಕೊಂಡು ಕೂಡ ತೋರಿಸ್ತೇನೆ ನೋಡಿ. ನಾವು ಮಾಡಿರೋ ಹೇರ್ ಆಯಿಲ್ ರೆಡಿ ಆಗಿದೆ ನೋಡಿ. ಇದನ್ನೆಲ್ಲ ಸೋಸಿಕೊಳ್ಳುವ ಅಗತ್ಯ ಇಲ್ಲ ಆಯಿತಾ. ನೋಡಿ ಎಷ್ಟು ಕಪ್ಪು ಕಾಣಿಸ್ತದೆ ನೋಡಿ. ಸೋಸಿಕೊಳ್ಳುವ ಅಗತ್ಯ ಇಲ್ಲ, ಯಾಕಂತ ಹೇಳಿದರೆ ಇದನ್ನು ಕೂಡ ಸೇರಿ ನೀವು ತಲೆಗೆ ಹಾಕಬೇಕು, ಆಮೇಲೆ ಬಾಚುವಾಗ ಅದು ಹೋಗ್ತದೆ ಆಯಿತಾ, ಬಿದ್ದು ಹೋಗ್ತದೆ. ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಬೇಕಂತ ಇಲ್ಲ ನೋಡಿ. ನೋಡಿ ಯಾವ ಥರ ಕಪ್ಪಾಗಿದೆ ನೋಡಿ ನನ್ನದು ಕೈ ನೋಡಿ. ಇದೇ ಥರ ಕೂದಲು ಕೂಡ ನಿಮ್ಮದು ಕಪ್ಪಗಾಗ್ತದೆ ಆಯಿತಾ ಇದನ್ನು ಹಚ್ಚಿದರೆ. ಈಗ ನನ್ನದು ಕೈಯೇ ಇಷ್ಟು ಕಪ್ಪಾಗಿದೆ, ನಿಮಗೆ ನೋಡೋವಾಗ ಗೊತ್ತಾಗ್ತದಲ್ಲ. ಇದೇ ರೀತಿಯಲ್ಲೇ ಕೂದಲು ಕೂಡ ಕಪ್ಪಾಗ್ತದೆ. ಇವಾಗ ಹೇಗೆ ಹಾಕೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ಇದು ಯಾವ ಥರ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಇವಾಗ ನಿಮಗೆ ಬೆಳ್ಳಿಗೆ ಕೂದಲು ಎಲ್ಲಿಂದ ಬರೋದು ಹೇಳಿ? ಒಳಗಡೆಯಿಂದನೇ ಬರೋದಲ್ವಾ? ಆದ ಕಾರಣಕ್ಕೆ ನೀವು ಇದನ್ನು ಹಚ್ಚಿದರೆ ಇವಾಗ ಆಲ್ರೆಡಿ ಬೆಳ್ಳಗಾಗಿರುವ ಕೂದಲಿದ್ದರೆ ಅದು ಕಪ್ಪಾಗೋದಿಲ್ಲ ಆಯಿತಾ. ಕಲರ್ ಚೇಂಜ್ ಆಗ್ತದೆ ಆದರೆ ಕಪ್ಪಾಗೋದಿಲ್ಲ ಆಯಿತಾ. ಕಪ್ಪು ಯಾವಾಗ ಬರ್ತದೆ ಅಂತ ಹೇಳಿದರೆ, ಆ ಬೆಳ್ಳಗಿರುವ ಕೂದಲು ಉದ್ದ ಉದ್ದ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಇಲ್ಲಿಂದನೇ ಉದ್ದ ಬರಲಿಕ್ಕೆ ಸ್ಟಾರ್ಟ್ ಆಗೋದಲ್ಲ. ಆ ಕೂದಲಿಂದ ಕೆಳಗಿಂದ ಹೊಸದಾಗಿ ಕೂದಲು ಬರ್ತದೆ ನೋಡಿ, ಆ ಕೂದಲು ಬೆಳ್ಳಗೆ ಬರುವುದಿಲ್ಲ, ಆ ಕೂದಲು ಕಪ್ಪಾಗಿ ಬರ್ತದೆ ಆಯಿತಾ. ಹೊಸದಾಗಿ ಹುಟ್ಟುವ ಕೂದಲೇ ಕಪ್ಪಾಗಿ ಬರ್ತದೆ. ಆದ ಕಾರಣಕ್ಕೆ ಹೇಳೋದು, ಇದು ಬರೇ ಕೂದಲು ಬೆಳ್ಳಗಾದವರು ಮಾತ್ರ ಅಲ್ಲ, ಬೆಳ್ಳಗೆ ಆಗದೇ ಇರುವವರು ಕೂಡ ಯೂಸ್ ಮಾಡಬೇಕು. ಯಾಕಂತ ಹೇಳಿದರೆ, ನೀವು ಮುಂಚೆಯಿಂದನೇ ಇದನ್ನು ಯೂಸ್ ಮಾಡಿದರೆ ನಿಮಗೆ ಕೂದಲು ಬೆಳ್ಳಗಾಗೋದೇ ಇಲ್ಲ ಆಯಿತಾ. ಆದ ಮತ್ತು ಕೆಲವರು ಕಮೆಂಟ್ ಮಾಡ್ತಾರೆ, ಅಕ್ಕ ನಾವು ಮಕ್ಕಳಿಗೆ ಯೂಸ್ ಮಾಡ್ಬೋದಾ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತಾರೆ. ಇದನ್ನು ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದಾಯ್ತಾ, ಏನೂ ಆಗೋದಿಲ್ಲ, ಮಕ್ಕಳಿಗೆ ಕೂಡ ಏನು ತೊಂದರೆ ಆಗೋದಿಲ್ಲ. ಅವರಿಗೆ ಉಂಟಲ್ಲ ಅಂದರೆ ಮಕ್ಕಳಿಗೆ ಯೂಸ್ ಮಾಡೋದಾದರೆ ಕೊಬ್ಬರಿ ಎಣ್ಣೆನನ್ನೇ ಯೂಸ್ ಮಾಡಿ ಆಯಿತಾ. ಎಳ್ಳೆಣ್ಣೆ ಯೂಸ್ ಮಾಡೋದು ಬೇಡ, ಅಥವಾ ಸಾಸಿವೆ ಎಣ್ಣೆ ಯೂಸ್ ಮಾಡೋದು ಬೇಡ, ಕೊಬ್ಬರಿ ಎಣ್ಣೆಯಲ್ಲೇ ಯೂಸ್ ಮಾಡಿ. ಇವಾಗ ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನಿಮಗೆ. ಮೊದಲಿಗೆ ಫಸ್ಟು ಕೂದಲಲ್ಲಿ ಇರುವ ಸಿಕ್ಕುಗಳನ್ನೆಲ್ಲ ತಕ್ಕೊಳ್ಳಿ ಆಯಿತಾ. ಸಿಕ್ಕಿರೋದು ಬೇಡ ಕೂದಲಲ್ಲಿ, ಸಿಕ್ಕಿದ್ರೆಲ್ಲ ತೆಗೆದು ಬಾಚಿ ತೆಗೆಯಿರಿ ನೋಡಿ. ಫುಲ್ಲು ಕೂದಲಲ್ಲಿ ಬಾಚಿ ತೆಗಿತಿದ್ದೇನೆ ನೋಡಿ. ಇದನ್ನು ಬಳಸಬೇಕಾದ್ರೆ ಸ್ವಲ್ಪ ಆದಷ್ಟು ಹಳೆ ಬಟ್ಟೆನ್ನೇ ಯೂಸ್ ಮಾಡಿ ಆಯಿತಾ. ಹೊಸದು ಬಟ್ಟೆ ಎಲ್ಲ ಹಾಕ್ಕೊಂಡು ಹಾಕಲಿಕ್ಕೆ ಹೋಗಬೇಡಿ. ಇಲ್ಲದಿದ್ರೆ ಏನಾದರೂ ಒಂದು ಹಳೆಯದು ಟವಲ್ ಏನಾದರೂ ಥರ ಶೋಲ್ಡ್ರ್ ಮೇಲೆ ಹಾಕ್ಕೊಂಡು ಇದನ್ನು ಹಾಕಿ. ಯಾಕಂತ ಹೇಳಿದ್ರೆ ಬಟ್ಟೆ ಎಲ್ಲ ಗಲೀಜಾಗ್ತದೆ, ಆದ ಕಾರಣಕ್ಕೆ ಹೇಳೋದು. ಇದನ್ನು ನೋಡಿ ಇದ್ರದ್ದು ಕೂಡ ತೆಗಿಬೇಕು ನೋಡಿ. ಹೀಗೆ ನೋಡಿ ಈ ಥರ ಕೂಡ ತೆಗೆದು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಇವಾಗ ಕೂದಲಿಗೆ ಹಚ್ಚೋದು. ನೋಡಿ ಈಗ ಫುಲ್ ಹೀಗೆ ಹಾಕ್ಕೊಂಡು ಇದನ್ನು ಹಳೆಯ ಬಾಚಣಿಗೆ ಇದ್ರೆ ಅಂತ ನೋಡಿ, ಇದರಲ್ಲಿ ಬಾಚಣಿಗೆಯಲ್ಲಿ ಹೀಗೆ ಹಾಕ್ಕೊಳ್ಬೇಕು ಆಯಿತಾ, ಬಾಚಿಕೊಳ್ಬೇಕು. ಯಾಕಂತ ಹೇಳಿದರೆ, ಇದು ನಿಮಗೆ ನೀವು ಹೇರ್ ಕಲರ್ ಮಾಡುವಾಗ ಹೇಗೆ ಆಗ್ತದೆ ನೋಡಿ, ಅದೇ ರೀತಿಯಲ್ಲಿ ಬರ್ತದೆ. ಆದ ಕಾರಣಕ್ಕೆ ನಾನು ಹೇಳೋದು, ಚಂದ ಮಾಡಿ ಬಾಚಿಕೊಳ್ಳಿ, ಆವಾಗ ಕೂದಲಿದ್ದು ಬುಡದಲ್ಲಿ ಕೂಡ ಸೇರ್ತದೆ ಆಯಿತಾ. ಹೀಗೆ ಫುಲ್ ಕೂದಲಿಗೆ ಹಚ್ಕೊಳ್ಳಿ. ಆಮೇಲೆ ಇದು ಯಾವಾಗ ಹಚ್ಚಬೇಕು ಅಂತ ಹೇಳಿದರೆ ನೋಡಿ, ನಾನು ಫುಲ್ ಕೂದಲಿಗೆ ಹಚ್ಚಿದ್ದೇನೆ ನೋಡಿ. ಇದನ್ನು ಯಾವಾಗ ಹಚ್ಚಬೇಕು ಅಂತ ಹೇಳಿದರೆ, 2 ದಿನಕ್ಕೆ ಒಮ್ಮೆ ಹಚ್ಚಲೇಬೇಕು ಆಯಿತಾ. 2 ದಿನಕ್ಕೆ ಒಮ್ಮೆ ಹಚ್ಚಲೇಬೇಕು, ಯಾವ ಕಾರಣಕ್ಕೆ ಕೂಡ ಮಿಸ್ ಮಾಡಲಿಕ್ಕಿಲ್ಲ. ಆದ ಕಾರಣಕ್ಕೆ ನಾನು ಹೇಳಿದ್ದು, 1 ವಾರಕ್ಕೆ ಆಗುವಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಇದನ್ನು ಎಷ್ಟು ಹೊತ್ತು ಇಟ್ಕೊಳ್ಬೇಕು ಅಂತ ಹೇಳಿದರೆ, ಒಂದು ಸಲ ಹಚ್ಚಿದ ಕೂಡಲೇ 2-3 ಗಂಟೆ ನಿಮ್ಮ ಕೂದಲಲ್ಲಿ ಹಾಗೇ ಇರಬೇಕಾಯ್ತಾ. ಯಾಕಂತ ಹೇಳಿದರೆ, ನಿಮ್ಮ
ನಿಮ್ಮ ಕೂದಲು ಕಪ್ಪಾಗಬೇಕು ಅದರ ಜೊತೆಗೆ ಮುಂದೆ ಹೊಸ ಹುಟ್ಟುವ ಕೂದಲು ಬೆಳ್ಳಗೆ ಕೂದಲು ಹುಟ್ಟಬಾರದು ಅಂತ ಹೇಳ್ಕೊಂಡಿದ್ದರೆ 3 ಗಂಟೆ ಕನಿಷ್ಠ ಇಟ್ಟು ಇಡಿ ಆಯ್ತಾ ಆಮೇಲೆ ತಲೆ ಸ್ನಾನ ಮಾಡಿ ಮತ್ತೆ ಶಾಂಪೂವನ್ನು ಯೂಸ್ ಮಾಡೋದಾದರೆ ನಾನು ಹೇಳಿದ ಹಾಗೆ ಎಲ್ಲ ಶಾಂಪೂವಲ್ಲಿ ಕೆಮಿಕಲ್ ಇರ್ತದೆ ಆದ ಕಾರಣಕ್ಕೆ ನೀವು ಶಾಂಪೂ ಯಾವ ಶಾಂಪೂ ಬೇಕಾದರೂ ಯೂಸ್ ಮಾಡಿ ಆದರೆ ಡೈರೆಕ್ಟ್ ನೀವು ಕೈಗೆ ಶಾಂಪೂ ಹಾಕಿ ತಲೆಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದರ ಬದಲು ಎಂತ ಮಾಡಿ ಅಂತ ಹೇಳಿದ್ರೆ ಒಂದು ಮಗ್ಗಲ್ಲಿ ಉಂಟಲ್ಲ ಒಂದು ಮಗ್ಗಲ್ಲಿ ನೀರು ತಕೊಂಡು ಆ ನೀರಿಗೆ ನೀವು ನಿಮಗೆ ಒಂದು ಸಲ ತಲೆ ಸ್ನಾನ ಮಾಡಲಿಕ್ಕೆ ಎಷ್ಟು ಶಾಂಪೂ ಕೆಲವರೆಲ್ಲ ತುಂಬಾ ಶಾಂಪೂ ಹಾಕೊಳ್ತಾರೆ ಅದರಿಂದ ಕೂಡ ಕೂದಲು ಉದುರುತ್ತದೆ ಅಂತ ಆದ ಕಾರಣಕ್ಕೆ ನಿಮಗೆ ಅಗತ್ಯ ಎಷ್ಟು ಉಂಟು ನೋಡಿ ಅಷ್ಟು ಮಾತ್ರ ಶಾಂಪೂ ಹಾಕೊಳ್ಳಿ ತುಂಬಾ ನೊರೆ ನೊರೆ ಮಾಡ್ಕೊಂಡು ತಲೆ ಸ್ನಾನ ಮಾಡಬೇಕಂತ ಇಲ್ಲ ಆಯ್ತಾ ಆದ ಕಾರಣಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಅದು ಮಗ್ಗಿಗೆ ಹಾಕಿ ಆಮೇಲೆ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ ಅವಾಗ ಆ ನೀರಲ್ಲಿ ಇದು ಶಾಂಪೂ ಮಿಕ್ಸ್ ಆಗಿ ನೊರೆ ಬರ್ತಲ್ಲ ಅದರಿಂದ ತಲೆ ಸ್ನಾನ ಮಾಡಿ ಅವಾಗ ಎಂತ ಆಗ್ತ ಅಂತ ಹೇಳಿದ್ರೆ ನಿಮಗೆ ಕೂದಲಲ್ಲಿ ಎಂತ ಸಮಸ್ಯೆ ಕೂಡ ಬರುವುದಿಲ್ಲ ನೀವು ಡೈರೆಕ್ಟ್ ಶಾಂಪೂ ಹಾಕಿದರೆ ಮಾತ್ರ ಕೂದಲಲ್ಲಿ ತೊಂದರೆ ಬರುವುದು ಆಯ್ತಾ ಆ ಕಾರಣಕ್ಕೆ ಹೇಳೋದು ಇದನ್ನು ವಾರಕ್ಕೆ ಇದು 2 ದಿನಕ್ಕೆ ಒಮ್ಮೆ ಮಾಡಲೇಬೇಕು ಆಯ್ತಾ ನಿಮಗೆ ಬೆಳ್ಳಗೆ ಕೂದಲಿದೆ ಅಂತ ಹೇಳ್ಕೊಂಡಿರೋರು 2 ದಿನಕ್ಕೆ ಒಮ್ಮೆ ಮಾಡಲೇಬೇಕು ನಿಮಗೆ ನಿಮಗೆ ಬೆಳ್ಳಗೆ ಕೂದಲು ಇಲ್ಲ ಕಪ್ಪಗೆ ಕೂದಲು ಉಂಟು ಆದರೆ ಮುಂದೆ ಕೂಡ ಬೆಳ್ಳಗೆ ಕೂದಲು ಬರಬಾರದು ಅಂತ ಹೇಳಿದರೆ ಇದು ಕನಿಷ್ಠ ವಾರಕ್ಕೆ 2 ಸಲ ಆದರೂ ಮಾಡಿ ಆಯ್ತಾ ವಾರಕ್ಕೆ 2 ಸಲ ಮಾಡಿ ಅಥವಾ ವಾರಕ್ಕೆ ಒಮ್ಮೆ ಆದರೂ ಮಾಡಿ ಬೆಳ್ಳಗೆ ಕೂದಲಿದ್ದರೂ 2 ದಿವಸಕ್ಕೆ ಒಂದು ಮಾಡಲೇಬೇಕು ಆಯ್ತಾ ಕಡೆಗೆ ನೀವು ಮಾಡದೆ ನನಗೆ ರಿಸಲ್ಟ್ ಬರಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳಲಿಕ್ಕಿಲ್ಲ 2 ದಿನಕ್ಕೆ ಒಮ್ಮೆ ಮಾಡಲೇಬೇಕು ಆಯ್ತಾ ಮತ್ತೆ ಇದನ್ನು ನಾನು 3 ಗಂಟೆ ಬಿಟ್ಟು ಸ್ನಾನ ಮಾಡ್ತೀನಿ ನೋಡಿ ಆವಾಗ ನೋಡಿ ನಿಮಗೆ ಚಂದದ ಕೂದಲು ಸಿಗ್ತದೆ ಆಯ್ತಾ ಫಸ್ಟ್ ರಿಸಲ್ಟ್ ಅಲ್ಲಿ ಅಷ್ಟು ಗೊತ್ತಾಗೋದಿಲ್ಲ 2-3 ಸಲ ನೀವು ಹಾಕಿದ ನಂತರ ಯೂಸ್ ಮಾಡಿದ ನಂತರ ನಿಮಗೆ ಅದು ಗೊತ್ತಾಗ್ತದೆ ಆಯ್ತಾ ಆದ ಕಾರಣಕ್ಕೆ ಹೇಳಿದು ಒಂದೇ ಸಲಕ್ಕೆ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಆಯ್ತಾ ಅಷ್ಟು ಬೆಳ್ಳಗೆ ಇರುವ ಕೂದಲು ಕಪ್ಪಗಾಗಬೇಕು ಅಂತ ಹೇಳಿದ್ರೆ ಅದು ಹೊಸದಾಗಿ ಬುಡದಿಂದ ಹೊಸದಾಗಿ ಕೂದಲು ಹುಟ್ಟುತ್ತದಲ್ಲ ಆ ಕೂದಲು ಕಪ್ಪಗಾಗಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ ಆಯ್ತಾ ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದರೆ ಹೀಗೆ ನಾನು ಒಳ್ಳೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸ್ಕಿನ್ ಕೇರ್ ಬಗ್ಗೆ 2 ಹೇಳಿದ್ದೇನೆ 2 ದಿನದ ಚಾಲೆಂಜ್ ಹೇಳಿದ್ದೇನೆ ಇನ್ನೂ 3 ಕೂಡ ಚಾಲೆಂಜ್ ಬಾಕಿ ಉಂಟು ಅದಕ್ಕಿಂತ ಮುಂಚೆ ನಾನು ಹಾಕೊಳ್ತಿದ್ದೇನಲ್ಲ ಅದು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಮತ್ತು ಇದರಲ್ಲಿ 100% ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಹೇಳ್ಕೊಂಡು ಯಾವುದು ಕೆಮಿಕಲ್ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಕೂದಲು ಕಪ್ಪಾಗ್ತದೆ ಅಂತ ಹೇಳ್ಕೊಂಡು ನಾನು ಕೂಡ ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಿಲ್ಲ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ